ನಮಸ್ಕಾರ. ಒಂಬತ್ತನೇ ತರಗತಿಯ ಮೊದಲನೇ ಸಂಕಲನಾತ್ಮಕ ಮೌಲ್ಯಮಾಪನ 2023 ರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಈ ಪ್ರಶ್ನೆ ಪತ್ರಿಕೆ ಉತ್ತರಿಸುವುದಕ್ಕೆ ಇರುವಂತ ಸಮಯಾವಕಾಶ 3 ಗಂಟೆ 15 ನಿಮಿಷಗಳಾಗಿರುವಂತದ್ದು. ವಿಷಯ ಗಣಿತ ವಿಷಯ. ಇನ್ನು ಗರಿಷ್ಠ ಅಂಕಗಳು ಇರುವಂತದ್ದು 80 ಅಂಕಗಳು ಈ ಒಂದು ಪ್ರಶ್ನೆ ಪತ್ರಿಕೆಗೆ ಇರುವಂತ ಅಂಕಗಳಾಗಿರುವಂತದ್ದು. ಮೊದಲನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಲ್ಲಿ ಸರಿಯಾಗಿರುವಂತ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಇಲ್ಲಿ ಬರೆಯಬೇಕಾಗಿರುವಂತದ್ದು. 8 ಬಹುಆಯ್ಕೆ ಪ್ರಶ್ನೆಗಳು ಇರುವಂತದ್ದು. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕದಂತೆ ಒಟ್ಟು 8 ಅಂಕಗಳು ಈ ವಿಭಾಗದಲ್ಲಿ ಇರುವಂತದಾಗಿದೆ. ಮೊದಲನೇ ಪ್ರಶ್ನೆ 64 1/2 ರ ಬೆಲೆಯು ಎಷ್ಟು ಅಂತ ಹೇಳಿ ಉತ್ತರಿಸಬೇಕಾಗಿರುತ್ತೆ. ಎ 8 ಬಿ 64 ಸಿ 4 ಡಿ 16. ಈ ನಾಲ್ಕರಲ್ಲಿ ಸರಿಯಾಗಿರುವಂತ ಉತ್ತರವನ್ನ ಆರಿಸಿ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂತದ್ದು. ಇನ್ನು ಎರಡನೇ ಪ್ರಶ್ನೆ, ಒಂದು ಸರಳ ರೇಖೆಯ ಮೇಲೆ ಕಿರಣವು ನಿಂತಾಗ ಉಂಟಾಗುವ ಪಾರ್ಶ್ವ ಕೋನಗಳ ಮೊತ್ತ ಎಷ್ಟು ಅಂತ ಕೇಳಿರುತ್ತದೆ. 90 ಡಿಗ್ರಿ 360 ಡಿಗ್ರಿ 180 ಡಿಗ್ರಿ 0 ಡಿಗ್ರಿ. ಇನ್ನು ಮೂರನೇ ಪ್ರಶ್ನೆ, ಸಮಾನ ಅಂಕಿಗಳಿಗೆ ಸಮಾನ ಅಂಶಗಳನ್ನು ಕೂಡಿದಾಗ ಮೊತ್ತವು ಏನಾಗಿರುತ್ತದೆ. ಸಮ ಅಸಮ ಕಡಿಮೆ ಹೆಚ್ಚು. ಇನ್ನು ನಾಲ್ಕನೇ ಪ್ರಶ್ನೆ, p ಬ್ರಾಕೆಟ್ y = y² - y + 1 ಆದಾಗ p ಬ್ರಾಕೆಟ್ 1 ರ ಬೆಲೆಯು 3 4 1 2 ಯಾವುದು ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದು. ಇನ್ನು ಐದನೇ ಪ್ರಶ್ನೆ, x - y² = - ಅಂತ ಹೇಳಿ ಕೊಟ್ಟಿರುವಂತದ್ದು. x² - y² b x² - xy + y² c x² + 2xy + y² d x² - 2xy + y² ಇನ್ನು ಆರನೇ ಪ್ರಶ್ನೆ, ಸಮಬಾಹು ತ್ರಿಭುಜದ ಪ್ರತಿ ಕೋನದ ಅಳತೆ ಎಷ್ಟು. 80 ಡಿಗ್ರಿ 90 ಡಿಗ್ರಿ 60 ಡಿಗ್ರಿ 30 ಡಿಗ್ರಿ. ಏಳನೇ ಪ್ರಶ್ನೆ, ಚತುರ್ಭುಜದ y ಒಳಕೋನಗಳ ಮೊತ್ತವು 180 ಡಿಗ್ರಿ 360 ಡಿಗ್ರಿ 270 ಡಿಗ್ರಿ 400 ಡಿಗ್ರಿ. ಇನ್ನು ಎಂಟನೇ ಪ್ರಶ್ನೆ, ಇಲ್ಲಿ ಒಂದು ಚಿತ್ರ ಕೊಟ್ಟಿರುವಂತದ್ದು. ಚಿತ್ರದಲ್ಲಿ AB = AC ಮತ್ತು ಕೋನ A = 80 ಡಿಗ್ರಿ ಆದಾಗ ಕೋನ B ದ ಅಳತೆ A 50 ಡಿಗ್ರಿ B 60 ಡಿಗ್ರಿ C 80 ಡಿಗ್ರಿ D 40 ಡಿಗ್ರಿ. ಇನ್ನು ಎರಡನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು. ಇಲ್ಲಿ 8 ಪ್ರಶ್ನೆ ಇವೆ. ಪ್ರತಿ ಪ್ರಶ್ನೆಗೆ 1 ಅಂಕದಂತೆ ಒಟ್ಟು 8 ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತ ಅಂಕಗಳಾಗಿರುವಂತದ್ದು. ಒಂಬತ್ತನೇ ಪ್ರಶ್ನೆ, ಸ್ವಯಂ ಸಿದ್ಧ ಎಂದರೇನು. ಇನ್ನು ಹತ್ತನೇ ಪ್ರಶ್ನೆ, 5x3 ಪ್ಲಸ್ 4x2 ಪ್ಲಸ್ 7x ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಅಂತ ಕೇಳಿರುವಂಥದ್ದು. ಇನ್ನು ಹನ್ನೊಂದನೇ ಪ್ರಶ್ನೆ, ಎ ಘಾತ ಎನ್ ಇಂಟು ಎ ಘಾತ ಕ್ಯೂ ಇರುವಂಥದ್ದು, ಇದರ ಈಕ್ವಲ್ ಟು ಏನು ಬರುತ್ತೆ ಅಂತೇಳಿ ಉತ್ತರಿಸಬೇಕಾಗಿರುವಂಥದ್ದು. ಇನ್ನು ಹನ್ನೆರಡನೇ ಪ್ರಶ್ನೆ, ಎರಡು ವಿಭಿನ್ನ ಬಿಂದುಗಳ ಮೂಲಕ ಎಷ್ಟು ಸರಳ ರೇಖೆಗಳನ್ನು ಎಳೆಯಬಹುದು. ಹದಿಮೂರನೇ ಪ್ರಶ್ನೆ, ಭಾಗಲಬ್ಧ ಸಂಖ್ಯೆಗಳ ಗಣವನ್ನು ಯಾವ ಸಂಕೇತದಿಂದ ಸೂಚಿಸುವರು. ಹದಿನಾಲ್ಕನೇ ಪ್ರಶ್ನೆ, ಇಲ್ಲಿ ಒಂದು ಚಿತ್ರ ಕೊಟ್ಟಿರುವಂಥದ್ದು. ಚಿತ್ರದಲ್ಲಿ ಕೋನ ಎ ಓ ಡಿ = 70 ಡಿಗ್ರಿ ಆದರೆ ಕೋನ ಬಿ ಓ ಸಿ ಅಳತೆ ಎಷ್ಟು ಅಂತ ಕೇಳಿರುವಂಥದ್ದು. ಹದಿನೈದನೇ ಪ್ರಶ್ನೆ, ಲಂಬಕೋನ ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹು ಯಾವುದು. ಹದಿನಾರನೇ ಪ್ರಶ್ನೆ, ಎಕ್ಸ್ ಪ್ಲಸ್ ವೈ ಬ್ರ್ಯಾಕೆಟ್ ಎಕ್ಸ್ ಮೈನಸ್ ವೈ = ಏನು ಬರುತ್ತೆ ಅನ್ನೋದನ್ನು ಉತ್ತರಿಸಬೇಕಾಗಿರುವಂಥದ್ದಾಗಿದೆ. ಇನ್ನು ಮೂರನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು. ಇಲ್ಲಿ 8 ಪ್ರಶ್ನೆ ಇವೆ. ಪ್ರತಿ ಪ್ರಶ್ನೆಗೆ 2 ಅಂಕದಂತೆ 16 ಅಂಕಗಳು ಈ ವಿಭಾಗದಲ್ಲಿರುವಂಥದ್ದು. ಹದಿನೇಳನೇ ಪ್ರಶ್ನೆ, 3 ಮತ್ತು 4 ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು. ಇನ್ನು ಹದಿನೆಂಟನೇ ಪ್ರಶ್ನೆ, ಇಲ್ಲಿ ಒಂದು ಚಿತ್ರ ಕೊಟ್ಟಿರುವಂಥದ್ದು. ಎ ಬಿ ಸಿ ಡಿ ಚಿತ್ರ ಇರುವಂಥದ್ದು. ಚಿತ್ರದಲ್ಲಿ ಎ ಸಿ = ಬಿ ಡಿ ಆದರೆ ಎ ಬಿ = ಸಿ ಡಿ ಎಂದು ಸಾಧಿಸಿ ಅಂತ ಕೇಳಿರುವಂಥ. ಹತ್ತೊಂಬತ್ತನೇ ಪ್ರಶ್ನೆ, ಎಕ್ಸ್ ಪ್ಲಸ್ 8 ಬ್ರಾಕೆಟ್ ಎಕ್ಸ್ ಪ್ಲಸ್ 10 ಗಳ ಗುಣಲಬ್ಧವನ್ನು ಸೂಕ್ತ ನಿತ್ಯ ಸಮೀಕರಣ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳಿರುವಂಥ. ಇನ್ನು ಇಪ್ಪತ್ತನೇ ಪ್ರಶ್ನೆ, ಕೋನಮಾಪಕವನ್ನು ಉಪಯೋಗಿಸದೆ ಕಿರಣದ ಆರಂಭಿಕ ಬಿಂದುವಿನಲ್ಲಿ 90 ಡಿಗ್ರಿ ಕೋನ ರಚಿಸಿ ಅಂತ ಕೇಳಿರುವಂಥ. ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ, ಕೋಬಾಕೋ ಸರ್ವಸಮತೆ ನಿಯಮವನ್ನು ನಿರೂಪಿಸಿ ಅಂತ ಕೇಳಿರುವಂಥ. ಇಪ್ಪತ್ತೆರಡನೇ ಪ್ರಶ್ನೆ, ಛೇದವನ್ನು ಅಕರ್ಣೀಕರಿಸಿ ಅಂತ ಕೇಳಿರುವಂಥದ್ದು. ಇಲ್ಲಿ 1/√5 + √2 ಅಂತೇಳಿ ಇರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಇಪ್ಪತ್ತ್ಮೂರನೇ ಪ್ರಶ್ನೆ ಇರುವಂಥದ್ದು. ಇಲ್ಲಿ ಒಂದು ಚಿತ್ರ ಕೊಟ್ಟಿರುವಂಥದ್ದು. ಚಿತ್ರದಲ್ಲಿ ತ್ರಿಭುಜ ಪಿ ಕ್ಯೂ ಆರ್ ನ ಬಾಹುಗಳಾದ ಕ್ಯೂ ಪಿ ಮತ್ತು ಆರ್ ಕ್ಯೂಗಳನ್ನು ಕ್ರಮವಾಗಿ ಎಸ್ ಮತ್ತು ಟಿ ಬಿಂದುಗಳವರೆಗೆ ವೃದ್ಧಿಸಿದೆ. ಕೋನ ಎಸ್ ಪಿ ಆರ್ = 135 ಡಿಗ್ರಿ ಮತ್ತು ಕೋನ ಪಿ ಕ್ಯೂ ಟಿ = 110 ಡಿಗ್ರಿ ಆದರೆ ಕೋನ ಪಿ ಆರ್ ಕ್ಯೂ ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು. ಇಪ್ಪತ್ನಾಲ್ಕನೇ ಪ್ರಶ್ನೆ, ಪಿ ಬ್ರ್ಯಾಕೆಟ್ ವೈ = 2y² - y + 1 ಆದಾಗ ಪಿ ಬ್ರ್ಯಾಕೆಟ್ 0 ಮತ್ತು ಪಿ ಬ್ರ್ಯಾಕೆಟ್ 1ಗಳ ಬೆಲೆ ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು. ಇನ್ನು ನಾಲ್ಕನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳನ್ನು ಬಿಡಿಸಿ ಅಂತ ಕೇಳಿರುವಂಥದ್ದು. 9 ಪ್ರಶ್ನೆಗಳಿವೆ.
ಪ್ರತಿ ಪ್ರಶ್ನೆಗೆ ಮೂರು ಅಂಕದಂತೆ ಒಟ್ಟು 27 ಅಂಕಗಳು ಈ ವಿಭಾಗದಲ್ಲಿರುವಂಥದ್ದು. 25ನೇ ಪ್ರಶ್ನೆ, ರೂಟ್ ಫೈವ್ ಅನ್ನು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ ಅಂತ ಕರೆಯುವಂಥದ್ದು. ಇನ್ನು 26ನೇ ಪ್ರಶ್ನೆ, ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿರುವಂಥದ್ದು, ಎ ಬಿ ಸಿ ಡಿ ಇರುವಂಥ ಚಿತ್ರ ಇರುವಂಥದ್ದು. ಚಿತ್ರದಲ್ಲಿ ಎ ಬಿ ಮತ್ತು ಸಿ ಡಿ ಸರಳ ರೇಖೆಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ ಮತ್ತು ಕೋನ ಎ ಒ ಸಿ ಪ್ಲಸ್ ಕೋನ ಬಿ ಒ ಇ ಈಜ್ ಇಕ್ವಲ್ ಟು 70 ಡಿಗ್ರಿ ಮತ್ತು ಕೋನ ಬಿ ಒ ಡಿ ಈಜ್ ಇಕ್ವಲ್ ಟು 40 ಡಿಗ್ರಿ. ಆದರೆ ಕೋನ ಬಿ ಒ ಇ ಮತ್ತು ಸರಳಾಧಿಕ ಕೋನ ಸಿ ಒ ಇ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು. ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು, ಇಲ್ಲಿ ಒಂದು ಚಿತ್ರ ಕೊಟ್ಟಿರುವಂಥದ್ದು ಎ ಬಿ ಒ ಈ ಚಿತ್ರ ಇರುವಂಥದ್ದಾಗಿದೆ. ಇಲ್ಲಿ ಎಕ್ಸ್ ವೈ ಡಬ್ಲ್ಯೂ ಜೆಡ್ ಓ ಇರುವಂಥದ್ದಾಗಿದೆ. ಚಿತ್ರದಲ್ಲಿ ಎಕ್ಸ್ ಪ್ಲಸ್ ವೈ ಈಜ್ ಇಕ್ವಲ್ ಟು ಡಬ್ಲ್ಯೂ ಪ್ಲಸ್ ಜೆಡ್, ಆದರೆ ಎ ಒ ಬಿ ಒಂದು ಸರಳ ರೇಖೆ ಎಂದು ಸಾಧಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಇನ್ನು 27ನೇ ಪ್ರಶ್ನೆ, ಅಪವರ್ತಿಸಿ ಅಂತ ಹೇಳಿ ಕೇಳಿರುವಂಥದ್ದು 12x² - 7x + 1. ಇನ್ನು 28ನೇ ಪ್ರಶ್ನೆ, ಒಂದು ತ್ರಿಭುಜದ ಎಲ್ಲ ಕೋನಗಳ ಮೊತ್ತ 180 ಡಿಗ್ರಿ ಎಂದು ಸಾಧಿಸಿ ಅಂತ ಹೇಳಿದರು. 29ನೇ ಪ್ರಶ್ನೆ, ಒಂದು ಚತುರ್ಭುಜದ ಕೋನಗಳು 3:5:9:13 ಚತುರ್ಭುಜದ ಎಲ್ಲ ಕೋನಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತ 29ನೇ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂಥದ್ದು, ಒಂದು ಸಮಾಂತರ ಚತುರ್ಭುಜದ ಕರ್ಣಗಳು ಸಮವಿದ್ದಾಗ ಅದು ಆಯತವಾಗುತ್ತದೆ ಎಂದು ತೋರಿಸಿ ಅಂತ ಕೇಳಿರುವಂಥದ್ದು. ಇನ್ನು 30ನೇ ಪ್ರಶ್ನೆ, ಕೋನ ಮಾಪಕದ ಸಹಾಯವಿಲ್ಲದೆ 105 ಡಿಗ್ರಿ ಕೋನವನ್ನು ರಚಿಸಿ ಅಂತ ಕೇಳಿರುವಂಥದ್ದು. ಇನ್ನು 31ನೇ ಪ್ರಶ್ನೆ, ಒಂದು ಚತುರ್ಭುಜದ ಅಭಿಮುಖ ಬಾಹುಗಳ ಮಧ್ಯ ಬಿಂದುಗಳನ್ನು ಸೇರಿಸುವ ರೇಖಾಖಂಡಗಳು ಪರಸ್ಪರ ಅರ್ಜಿಸುತ್ತವೆ ಎಂದು ತೋರಿಸಿ ಅಂತ ಕೇಳಿರುವಂಥದ್ದು. 32ನೇ ಪ್ರಶ್ನೆ, ಎಕ್ಸ್ ಕ್ಯೂಬ್ ಪ್ಲಸ್ 3x² - 3x + 1 ಅನ್ನು ಬ್ರಾಕೆಟ್ x + 1 ನಿಂದ ಭಾಗಿಸಿದಾಗ ಸಿಗುವ ಶೇಷವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು. ಇನ್ನು 33ನೇ ಪ್ರಶ್ನೆ, ಇಲ್ಲಿ ಒಂದು ಚಿತ್ರ ಕೊಟ್ಟಿರುವಂಥದ್ದು, ಚಿತ್ರದಲ್ಲಿ ಎ ಬಿ ಈಜ್ ಇಕ್ವಲ್ ಟು ಸಿ ಡಿ, ಕೋನ ಎ ಪಿ ಕ್ಯೂ ಈಜ್ ಇಕ್ವಲ್ ಟು 50 ಡಿಗ್ರಿ ಮತ್ತು ಕೋನ ಪಿ ಆರ್ ಡಿ ಈಜ್ ಇಕ್ವಲ್ ಟು 127 ಡಿಗ್ರಿ, ಆದರೆ ಎಕ್ಸ್ ಮತ್ತು ವೈಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು. ಇನ್ನು 5ನೇ ಮೇಲಲ್ಲಿ ಇವುಗಳನ್ನು ಬಿಡಿಸಿ ಅಂತ ಕೇಳಿರುವಂಥದ್ದು. 4 ಪ್ರಶ್ನೆ ಇವೆ, ಪ್ರತಿ ಪ್ರಶ್ನೆಗೆ 4 ಅಂಕದಂತೆ 16 ಅಂಕಗಳು ಈ ವಿಭಾಗದಲ್ಲಿರುವಂಥದ್ದು. 34ನೇ ಪ್ರಶ್ನೆ, ಅಪವರ್ತಿಸಿ ಅಂತ ಕೇಳಿರುವಂಥದ್ದು, x³ - 2x² - x + 2 ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಅಪವರ್ತಿಸಿ, 27x³ + y³ + z³ - 9xyz ಇರುವಂಥದ್ದು. ಇನ್ನು 35ನೇ ಪ್ರಶ್ನೆ, ಬಿ ಸಿ ಈಜ್ ಇಕ್ವಲ್ ಟು 7 cm, ಕೋನ ಬಿ ಈಜ್ ಇಕ್ವಲ್ ಟು 75 ಡಿಗ್ರಿ ಮತ್ತು ಎ ಬಿ ಪ್ಲಸ್ ಎ ಸಿ ಈಜ್ ಇಕ್ವಲ್ ಟು 13 cm ಇರುವಂತೆ ತ್ರಿಭುಜ ಎ ಬಿ ಸಿ ಅನ್ನು ರಚಿಸಿ ಅಂತ ಕೇಳಿರುವಂಥದ್ದು. ಇನ್ನು 36ನೇ ಪ್ರಶ್ನೆ, ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ, ಎ ಪಿ ಮತ್ತು ಸಿ ಕ್ಯೂಗಳು ಎ ಮತ್ತು ಸಿ ಶೃಂಗಗಳಿಂದ ಬಿ ಡಿ ಕರ್ಣಕ್ಕೆ ಎಳೆದ ಲಂಬಗಳಾಗಿವೆ. ಒಂದನೇದು ತ್ರಿಭುಜ ಎ ಪಿ ಬಿ ಸಮ ತ್ರಿಭುಜ ಸಿ ಕ್ಯೂ ಡಿ, ಇನ್ನು ಎರಡನೆಯದು ಎ ಪಿ ಈಜ್ ಇಕ್ವಲ್ ಟು ಸಿ ಕ್ಯೂ ಎಂದು ತೋರಿಸಿ ಅಂತ ಕೇಳಿರುವುದು. ಒಂದು ಚತುರ್ಭುಜದ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸಿದರೆ ಅದು ವಜ್ರಾಕೃತಿಯಾಗುತ್ತವೆ ಎಂದು ಸಾಧಿಸಿ ಅಂತ ಕೇಳಿರುವುದು. ಇನ್ನು 37ನೇ ಪ್ರಶ್ನೆ, ಇಲ್ಲಿ ಒಂದು ಚಿತ್ರ ಕೊಟ್ಟಿರುವಂಥದ್ದು, ಚಿತ್ರದಲ್ಲಿ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ, ಸಮಬಾಹುಗಳಾದ ಎ ಸಿ ಮತ್ತು ಎ ಬಿ ಗಳಿಗೆ ಕ್ರಮವಾಗಿ ಬಿಇ ಮತ್ತು ಸಿ ಎಫ್ ಎತ್ತರಗಳನ್ನು ಎಳೆದಿದೆ, ಈ ಎತ್ತರಗಳು ಸಮ ಎಂದು ತೋರಿಸಿ ಅಂತ ಕೇಳಿರುವಂಥದ್ದು. ಇನ್ನು 6ನೇ ವಿಭಾಗದಲ್ಲಿ 5 ಅಂಕದ ಪ್ರಶ್ನೆ ಇರುವಂಥದ್ದು, ಒಂದು ಪ್ರಶ್ನೆ ಇದೆ 5 ಅಂಕ ಇರುವಂಥದ್ದು. 38ನೇ ಪ್ರಶ್ನೆ, ಮಧ್ಯ ಬಿಂದು ಪ್ರಮೇಯ ನಿರೂಪಿಸಿ ಸಾಧಿಸಿ ಅಂತ ಕೇಳಿರುವಂಥದ್ದು. ಇವಿಷ್ಟು ಪ್ರಶ್ನೆಗಳು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳಾಗಿರುವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇತರ ಒಂದು ವಿಷಯಗಳ ಪ್ರಶ್ನೆ ಮತ್ತು ಅವುಗಳ ಮಾದರಿ ಉತ್ತರಗಳ ವಿಡಿಯೋಗಳು ವೀಕ್ಷಿಸಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಇರ್ತದೆ, ಅವುಗಳನ್ನು ಒಂದು ಬಾರಿ ವೀಕ್ಷಿಸಿ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.